ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾದ ಬಿಡುಗಡೆಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದರೆ ನಿರ್ಮಾಪಕ ಮುನಿರತ್ನ ಆಂಟಿ ಮಾತ್ರ ಸಿನಿಮಾವನ್ನು ರಿಲೀಸ್ ಮಾಡಲು ಇನ್ನು ಮುಹೂರ್ತ ನಿಗದಿ ಮಾಡಿಲ್ಲ. ಹಾಗೆ ನೋಡಿದ್ರೆ ಈ ವರ್ಷವೇ ಕುರುಕ್ಷೇತ್ರ ಯುದ್ಧ ನಡೀಬೇಕಿತ್ತು. ಸಿನಿಮಾದ ಟೀಸರ್ನಲ್ಲಿಯೂ 2018 ಬಿಡುಗಡೆ ಎಂದು ಘೋಷಣೆ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಿನಿಮಾ ಮುಂದಕ್ಕೆ ಹೋಗುತ್ತಲೇ ಇದೆ. ಮೊದಲು ಸಿನಿಮಾವನ್ನು ನಾನು ನೋಡಿ ಆಮೇಲೆ ಬಿಡುಗಡೆ ದಿನ ಹೇಳ್ತೇನೆ ಎಂದಿದ್ದ ಮುನಿರತ್ನ ಬಿಡುಗಡೆಯ ಬಗ್ಗೆ ಅಧಿಕೃತವಾಗಿ ಇನ್ನೂ ಮಾತನಾಡಿಲ್ಲ. ಅಂದಹಾಗೆ ಇದೀಗ ಈ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ, ಸೆನ್ಸಾರ್ ಆಗಿದೆ. 2D ಹಾಗೂ 3D ಸಿನಿಮಾ ಮೂಡಿ ಬರ್ತಾ ಇದೆ. ಇವುಗಳ ನಡುವೆ ಕುರುಕ್ಷೇತ್ರ ಸಿನಿಮಾದ ಅವಧಿ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಜನರಿಗೆ ಸಿನಿಮಾ ನೋಡುವ ತಾಳ್ಮೆ ಕಡಿಮೆ, ಅದರಂತೆ ಸಿನಿಮಾದ ಅವಧಿ ಕೂಡ ಇಳಿದಿದೆ. 2 ಗಂಟೆಯ ಮೇಲೆ ಸಿನಿಮಾ ಇದ್ರೆ ಸಾಕು, ನೋಡುಗರು ಆಕಳಿಸಲು ಶುರು ಮಾಡ್ತಾರೆ. ಇಂತಹ ದಿನದಲ್ಲೂ ಕುರುಕ್ಷೇತ್ರ ಚಿತ್ರ 3 ಗಂಟೆ 5 ನಿಮಿಷ ಅವಧಿ ಹೊಂದಿದೆ. ಕುರುಕ್ಷೇತ್ರ ಪೌರಾಣಿಕ ಸಿನಿಮಾ ಆಗಿರುವ ಕಾರಣ ಸಿನಿಮಾದ ಅವಧಿ ಹೆಚ್ಚಾಗಿದೆ. ಈ ರೀತಿಯ ಸಿನಿಮಾಗಳು ಅವಧಿ ಕಮರ್ಷಿಯಲ್ ಸಿನಿಮಾಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಇರುತ್ತೆ. ಸೊ ಕುರುಕ್ಷೇತ್ರ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಹೋಗುವ ಮೊದಲೇ ಅದರ ಅವಧಿ ಬಗ್ಗೆ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ನಾಗಣ್ಣ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ, ಹರಿಕೃಷ್ಣ ಸಂಗೀತ ಹಾಗೂ ವೀನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದಿದ್ದಾರೆ. ಕುರುಕ್ಷೇತ್ರ ದೊಡ್ಡ ತಾರಾ ಬಳಗವನ್ನು ಹೊಂದಿದೆ. ದರ್ಶನ್, ಅಂಬರೀಷ್, ಭಾರತಿ, ವಿಷ್ಣುವರ್ಧನ್, ರವಿಚಂದ್ರನ್, ನಿಖಿಲ್ ಕುಮಾರ್, ಅರ್ಜುನ್ ಸರ್ಜಾ, ಸ್ನೇಹ ಮೇಘ್ನಾರಾಜ್, ಹೀಗೆ ಚಿತ್ರದಲ್ಲಿ ಅನೇಕ ಕಲಾವಿದರು ನಟಿಸಿದ್ದಾರೆ. ಚಿತ್ರದ ಟ್ರೈಲರ್ ಮತ್ತು ಹಾಡುಗಳು ಸದ್ಯದಲ್ಲೇ ಬರಲಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.